ಸಾಮಾಜಿಕ ಮುಂತಾಲು ಯುವ ನಾಯಕತ್ವ ಕ್ರೀಡಾ ಪ್ರೇಮಿ ಪ್ರಕಾಶ್ ಕುಂಪಲ ಸಾರಥ್ಯದ ಕುಂಪಲ ವಾರಿಯರ್ಸ್ ತಂಡವು ಜಿಲ್ಲೆ ಹಾಗೂ ರಾಜ್ಯದಲ್ಲಿ ನಡೆದಂತಹ ಕಬಡ್ಡಿ ಹಾಗೂ ಕ್ರಿಕೆಟ್ ಪಂದ್ಯಾಟದಲ್ಲಿ ಪ್ರಶಸ್ತಿಯನ್ನ ಪಡೆಯುವುದರ ಮೂಲಕ ಕ್ರೀಡಾ ಕ್ಷೇತ್ರದಲ್ಲೂ ಪ್ರಕಾಶ್ ಕುಂಪಲ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಹೌದು, ಮೂರು ದಿನಗಳಿಂದ ಮಂಗಳೂರಿನ ಕರಾವಳಿ ಮೈದಾನದಲ್ಲಿ ವಿಆರ್ ಯುನೈಟೆಡ್ ಮಂಗಳೂರು ಸಂಸ್ಥೆ ವತಿಯಿಂದ ನಡೆದಂತಹ ಎರಡನೇ ಆವೃತ್ತಿಯ ಅನುಭವಿ ಹಾಗೂ ಯಶಸ್ವಿ ಯುವ ಉದಯೋನ್ಮುಖ ಪ್ರತಿಭೆಗಳನ್ನ ಒಳಗೊಂಡಂತಹ ಪ್ರೊ ಕಬಡ್ಡಿ ಪಂದ್ಯಾವಳಿಯಲ್ಲಿ ಯುವ ಉದ್ಯಮಿ ಕ್ರೀಡಾ ಪ್ರೋತ್ಸಾಹಕರಾದ ಪ್ರಕಾಶ್ ಕುಂಪಲ ನೇತೃತ್ವದ ಪ್ರಕಾಶ್ ಕುಂಪಲ ವಾರಿಯರ್ಸ್ ತಂಡ ಫೈನಲ್ ಪಂದ್ಯದಲ್ಲಿ ಬಲಿಷ್ಠ ತಂಡವಾದ ನ್ಯೂ ಸ್ಟಾರ್ ಮಂಗಳೂರು ತಂಡವನ್ನ ಸೋಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ರೋಚಕ ರೋಮಾಂಚನವಾಗಿ ನಡೆದಂತಹ ಪಂದ್ಯಾಟವನ್ನ ಕಿಕ್ಕಿರಿದ ಜನಸಂದಣಿ ಕ್ರೀಡಾ ಪ್ರೇಕ್ಷಕರ ಗಮನ ಸೆಳೆದು ಪ್ರತಿ ಪಂದ್ಯಾಟವು ತುದಿಕಾಲಲ್ಲಿ ನಿಂತು ನೋಡುವಂತೆ ಮಾಡಿದೆ. ಪ್ರಕಾಶ್ ಕುಂಪಲ ಕಳೆದ ಹಲವಾರು ವರ್ಷಗಳಿಂದ ಕ್ರೀಡಾ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದಂತಹ ಕ್ರೀಡಾ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿದ ಅವರಿಗೆ ವೇದಿಕೆಗಳನ್ನ ಕಲ್ಪಿಸುವ ಮಹತ್ ಕಾರ್ಯದಲ್ಲಿ ತೊಡಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಕಬಡ್ಡಿ ಪಂದ್ಯಾಟವಾದ ಪ್ರೊ ಕಬಡ್ಡಿ ಪ್ರೀಮಿಯರ್ ಲೀಗ್ ನಲ್ಲಿ ಜೊತೆಗೆ ಉಜಿರೆಯಲ್ಲಿ ನಡೆದಂತಹ ಕಬಡ್ಡಿ ಪಂದ್ಯಾಟದಲ್ಲಿ, ಕುಂಪಲದ ಸ್ಕೂಲ್ನಲ್ಲಿ ನಡೆದಂತಹ ಪಂದ್ಯಾಟದಲ್ಲಿ, ಕ್ರಿಕೆಟ್ ಕೆಪಿಎಲ್, ಹೀಗೆ ಎಲ್ಲದರಲ್ಲೂ ತನ್ನ ತಂಡ ಚಾಂಪಿಯನ್ ಆಗುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ಒಂದೇ ತಂಡ ಸತತ ಪ್ರಶಸ್ತಿಗಳನ್ನ ಬಾಚಿಕೊಳ್ಳುವ ಮೂಲಕ ದೇಶಕ್ಕೆ ಮಾದರಿಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಂಡದ ಸಾರಥ್ಯವನ್ನ ವಹಿಸಿದಂತಹ ಪ್ರಕಾಶ್ ಕುಂಪಲ ಅವರ ನಾಯಕತ್ವಕ್ಕೆ ಎಲ್ಲೆಡೆ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಪ್ರಕಾಶ್ ಕುಂಪಲ ವಾರಿಯರ್ಸ್ ತಂಡದಲ್ಲಿ ಯಶಸ್ವಿ ತರಬೇತುದಾರರಾಗಿ ಮಿಂಚಿದಂತಹ ಆಕಾಶ್ ಶೆಟ್ಟಿ ಸಮಯ ಸಂದರ್ಭ ಎಲ್ಲವನ್ನ ಅರಿತು ಆಟಗಾರರನ್ನ ಬದಲಾವಣೆಯೇ ಆಯ್ಕೆ ಪ್ರಕ್ರಿಯೆ ಎಲ್ಲವೂ ಯಶಸ್ವಿಯಾಗ್ತಾ ಇದೆ. ಮಾತ್ರವಲ್ಲ, ಘಟಾನುಘಟಿ ನಾಯಕರ ಸಮ್ಮುಖದಲ್ಲಿ ಜಿಲ್ಲೆಯ ಅದೆಷ್ಟೋ ಯುವ ಕಬಡ್ಡಿ ಪ್ರತಿಭೆಗಳ ಕಷ್ಟ, ಅವರ ವೇದನೆ, ಅವಕಾಶ ವಂಚಿತ, ಹೀಗೆ ಹಲವು ಸಮಸ್ಯೆಗಳನ್ನ ಎಲೆ ಎಲೆಯಾಗಿ ಬಿಚ್ಚಿಟ್ಟಿದ್ದಾರೆ. ತಂಡದಲ್ಲಿ ಆಡಿದ ಎಲ್ಲಾ ಆಟಗಾರರಿಗೂ ಹಾಗೂ ತರಬೇತುದಾರರಿಗೂ ಮತ್ತು ದ್ವಿತೀಯ ಪ್ರಶಸ್ತಿ ಪಡೆದ ನ್ಯೂ ಸ್ಟಾರ್ ಮಂಗಳೂರು ತಂಡದ ಎಲ್ಲಾ ಆಟಗಾರರಿಗೂ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ.